राधे राधे नन्न रसी राधे। क्या कही अगस्त्या, अद्रिंद नोवे जास्ति आगदु। ननगे अनिसुत्तिदे अश्विनी मने अवरिगे मोस माड्तिद्दाळे अंत। निनगू हागे अनिसुत्ते अण्ण, गोत्तायतु बिडु, निन हेंडति हेळिद मेले नम्मदे इर्तीया। अश्विनी निंगे इंचर अंद्रे प्रीति, अदिके नीन अवळ माते केळदु, हागन मात्रके नानु नम्म अण्णन कळ्कोबेका हेळु। नीन यारन्नु कळ्कोता इल्ल अश्विनी, नीनु नन्न तंगि, ननगे निन्न मेले प्रीति इरुत्ते, अदन्न यारु बदलायिसक आगल्ल। ನನ್ನ ಮಾತಿಂದ ನಿಮಗೆ ಬೇಜಾರಾಗಿರಬೇಕು, ಸಾರಿ। ಮಾತು ಬೇಜಾರ್ ಮಾಡಲಿಲ್ಲ ಇಂಜರ, ನಮಕ್ಕೆ ನಮಕ್ಕೆ ಬೇಜಾರ್ ಮಾಡ್ತು। ಅಮ್ಮ ನಿಮಗೆ ಗೊತ್ತು ನನಗೆ ಈ ಮನೆ ಮೇಲೆ ಮನೆಯವರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ। ಪ್ರೀತಿ ಇದೆ ನಿಜ, ಆ ಪ್ರೀತಿಯಿಂದನೇ ಅದಲ್ಲ ಮಾತಾಡಿದಮ್ಮ ನಾನು। ನನಗೆ ಯಾರಿಗೂ ನೋವು ಮಾಡೋ ಉದ್ದೇಶ ಇಲ್ಲ, ಆದರೆ ನಿಮಗೆ ನೋವಾಗಿದೆ ಅದಕ್ಕೆ ಸಾರಿ। ಇಂಚರ ನನಗೆ ನಿನ್ನ ಮೇಲೆ ಪ್ರೀತಿ ಗೌರವ ಎಲ್ಲ ಇದೆ, ನೀ ನನಗೆ ಮಗಳಿದ್ದ ಹಾಗೆ, ನೀನು ಅಷ್ಟೇ ನನಗೆ ಅಮ್ಮನ ಸ್ಥಾನ ಕೊಟ್ಟಿದ್ದೀಯಾ, ನನಗೆ ನಿನ್ನ ಮನಸ್ಸು ಗೊತ್ತು। ಹಾಗೆ ನನ್ನ ಮಗಳ ಅಶ್ವಿನಿ ಮನಸ್ಸು ಗೊತ್ತು, ಅವಳ ಮೇಲೂ ಪ್ರೀತಿ ನಂಬಿಕೆ ಎರಡೂ ಇದೆ। ಬೇರೆ ಯಾರೋ ಬಂದು ಅವಳ ಬಗ್ಗೆ ಇಲ್ಲದ ಸಲ್ಲದ ಹೇಳಿದ್ರೆ ನನಗೆ ತಡ್ಕೊಳ್ಳಕಾಗಲ್ಲ। ಹಾಗಲ್ಲ ಅಮ್ಮ ಇಂಚರ, ನನ್ನ ಕಣ್ಣು ಕುರುಡು, ನಂದು ಧೃತರಾಷ್ಟ್ರನ ಪ್ರೀತಿ ಅಂತ ಅನ್ಕೊಂಡ್ರೂ ಪರವಾಗಿಲ್ಲ। ಇಷ್ಟು ವರ್ಷ ಅಮ್ಮ ಇಲ್ಲದೆ ಬೆಳೆದಿದ್ದಾಳೆ ನನ್ನ ಮಗಳು, ಈಗ ಅವಳ ಪಕ್ಕ ಬಿಟ್ಟು ನಾನು ಎಲ್ಲೂ ಕದಲಲ್ಲ। ಯಾರು ಏನು ಹೇಳಿದ್ರು ನಾನು ನಂಬಲ್ಲ, ಆದರೆ ನನ್ನ ಮಗಳು ಏನಾದ್ರು ಹೇಳಿದ್ರೆ ಕಣ್ಣು ಮುಚ್ಕೊಂಡು ನಂಬ್ತೀನಿ। ಇನ್ನು ಮುಂದೆ ನನ್ನ ಮಗಳ ಅಶ್ವಿನಿ ಬಗ್ಗೆ ಮಾತಾಡಬೇಕಾದ್ರೆ ನೀನು ಒಂದ್ಸಲ ಯೋಚನೆ ಮಾಡು। ಅಪ್ಪ ಪ್ಲೀಸ್, ನೀವು ಹೇಳ್ತಿರೋದನ್ನ ಇಲ್ಲೇ ನಿಲ್ಲಿಸ್ತೀರಾ ಪ್ಲೀಸ್? ಅಗಸ್ತ್ಯ, ಆಸ್ಟ್ರಿಚ್ ಅಂತ ಒಂದು ಪಕ್ಷಿ ಇದೆ, ಅದಕ್ಕೆ ಕನ್ನಡದಲ್ಲಿ ಉಷ್ಟ್ರ ಪಕ್ಷಿ ಅಂತ ಕರೀತಾರೆ। ಅದರ ಸ್ವಭಾವ ಏನು ಗೊತ್ತಾ, ತನ್ನ ಮೇಲೆ ಯಾರು ದಾಳಿ ಮಾಡ್ತಾ ಇದಾರೆ ಅಂತ ಅದಕ್ಕೆ ಅನಿಸಿದ್ರೆ ನೆಲದಲ್ಲಿ ಒಂದು ಗುಂಡಿ ತೋಡ್ಬಿಟ್ಟು ಮುಖನ ಅದರಲ್ಲಿ ಇಟ್ಟು ಮುಚ್ಕೊಂಡ್ಬಿಡುತ್ತೆ। ತನಗೇನು ಕಾಣಿಸ್ತಾ ಇದ್ರೆ ಯಾರಿಗೂ ತಾನು ಕಾಣಿಸಲ್ಲ ಅಂತ ಅದರ ಭ್ರಮೆ।
ನೀನು ಮಾಡುತ್ತಿರೋದು ಹಾಗೆ ಇದೆ. ನೀನು ನೋಡದೆ ಇದ್ರೆ ಕೇಳದೆ ಇದ್ರೆ ಸತ್ಯ ಮುಚ್ಚಿಡಕ್ಕಾಗಲ್ಲ. ಯಾವುದಪ್ಪ ನಿಜ? ಯಾರು ಹೇಳ್ತಿರೋದು ನಿಜ? ಅಗಸ್ತ್ಯ, ನಿನಗನ್ಸತ್ತ ಇಂಚರ ಸುಳ್ಳು ಹೇಳ್ತಾ ಇದ್ದಾಳೆ ಅಂತ? ಅವಳು ನಿಜ ಹೇಳ್ತಿದ್ದಾಳೆ ಅಂದ್ರೆ ಅಶ್ವಿನಿ ಸುಳ್ಳು ಹೇಳ್ತಿದ್ದಾಳೆ ಅಂತ ಅರ್ಥ. ನನಗ್ ತಲೆ ಕೆಟ್ಟ ಹೋಗ್ತಿದೆಪ್ಪ. ಅಗಸ್ತ್ಯ, ನನಗೆ ಗೊತ್ತಿರೋದು ಇಷ್ಟೇ. ಇಂಚರ ಕಾರಣ ಇಲ್ಲದೆ ಏನು ಹೇಳೋದಿಲ್ಲ, ಯಾವ ಕೆಲಸನೂ ಮಾಡೋದಿಲ್ಲ. ಅವಳ ಮಾತನ್ನ ಅಷ್ಟು ಸುಲಭವಾಗಿ ಪಕ್ಕಕ್ಕೆ ತೆಗೆದಿಡಬೇಡ. ಅಗಸ್ತ್ಯ, ನೀನನ್ನ ನಂಬ್ತೀಯ ಅಲ್ವಾ? ಗೊತ್ತಾಯ್ತು ಬಿಡು, ನಿನ್ ಹೆಂಡತಿ ಹೇಳದ್ಮೇಲೆ ನಂಬದೇ ಇರ್ತೀಯ. ನನಗೂ ಒಂದೊಂದ್ಸಲ ಹಾಗೆ ಅನ್ಸುತ್ತೆ. ಏನ್ ಮಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ ಅಗಸ್ತ್ಯ. ನಿಮಗೆ ಗೊತ್ತಿಲ್ಲ ಅಂದ್ಮೇಲೆ ಏನ್ ಮಾಡ್ಲಿ ಅಂತ ನನಗೆ ಹೇಗೆ ಗೊತ್ತಿರುತ್ತಪ್ಪ? ಇಂಚರನ್ನ ನಂಬಬೇಕು ಅಂತ ಅನ್ಸುತ್ತೆ. ಹಾಗಂದ್ರೆ ಅವಳನ್ನೇ ನಂಬಿಲ್ಲ ಅಂದ್ರೆ ನನ್ನನ್ನ ನಾನೇ ನಂಬದೇ ಇದ್ದ ಹಾಗೆ. ಇಲ್ಲಪ್ಪ, ಇಲ್ಲ, ಐ ಥಿಂಕ್ ದೇರ್ ಇಸ್ ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇಂಚರಲ್ಲೂ ತಪ್ಪು ತಿಳ್ಕೊಂಡಿದ್ದಾಳೆ. ಒಂದೇ ಒಂದ್ಸಲ ಅವಳ ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನನಗನ್ಸುತ್ತೆ. ಮೊದಲು ಆ ಕೆಲಸ ಮಾಡ್ತೀನಿ ನಾನು. ಬಟ್ಟೆ ಇಟ್ಟಿದ್ದೀನಿ, ಐರನ್ ಆಗಿದೆ, ಮೀಟಿಂಗ್ ಇದೆ ಅಂದಿಯಲ್ವಾ, ನಿನಗೆ ಲೇಟ್ ಆಗತ್ತೆ, ಹೊರಡು. ಇಂಚರ ನಿಂತ್ಕೋ. ನಾನು ಕೇಳ್ತಾ ಇರೋದು ನಿನಗೆ ಮಾಡೋಕೆ ಕಷ್ಟ ಆಗ್ಬೋದು ಅಥವಾ ತಪ್ಪನ್ಸ್ಬೋದು, ಆದರೆ ನನ್ನ ಹತ್ರ ಬೇರೆ ದಾರಿ ಇಲ್ಲ ಇಂಚರ. ನನಗೆ ಗೊತ್ತು ಅಗಸ್ತ್ಯ, ನೀನೇನು ಹೇಳಬೇಕು ಅಂತಿದೀಯಾ ಅಂತ. ಇದನ್ನೆಲ್ಲ ಮರ್ತು ಬಿಡು ಅಂತ ಹೇಳ್ಬೇಕು ಅನ್ಕೊಂಡಿದೀಯ ತಾನೆ? ಇಂಚರ, ಎಷ್ಟು ವರ್ಷ ಆದ್ಮೇಲೆ ಈ ಮನೇಲಿ ಖುಷಿ ಇದೆ? ಹಾ, ಇದಕ್ಕೆಲ್ಲ ಕಾರಣ ನೀನೇನೆ. ಈಗ ಯಾಕೆ ಯಾವ್ದಾವುದೋ ತಪ್ಪು ತಿಳುವಳಿಕೆ ಮಾಡಿಕೊಂಡು ನಾವೇ ಕಟ್ಕೊಂಡಿರೋ ಖುಷಿನ ಹಾಳು ಮಾಡ್ಬೇಕು ಹೇಳು? ತಪ್ಪು ತಿಳ್ಕೊಂಡಿಲ್ಲ ಅಗಸ್ತ್ಯ ನಾನು. ಅಲ್ಲ ಇಂಚರ, ನಾನು ಅಗಸ್ತ್ಯ, ನಿನಗೇನು ಅನ್ಸುತ್ತೆ? ನೀನು ಹೆಂಡತಿ ಬಗ್ಗೆ ಗೊತ್ತಲ್ವಾ ನಿನಗೆ? ಬೇರೆಯವ್ರ ಮಾತು ಕೇಳ್ತೀನಿ ಅಂತ ಅನ್ಸುತ್ತಾ ನಾನು? ನನಗೇನು ಸರಿ ಅನ್ಸುತ್ತೋ ಅದನ್ನು ಮಾಡ್ತಿದ್ದೀನಿ ಅಗಸ್ತ್ಯ. ನನ್ನ ಮೂಗಿನ ನೇರಕ್ಕೆ ಅಂತಲ್ಲ, ಈ ಮನೆಗೇನು ಬೇಕೋ, ಏನು ಮಾಡಿದ್ರೆ ಒಳ್ಳೇದಾಗುತ್ತೋ ಅದನ್ನೇ ಮಾಡ್ತಾ ಇರೋದು ನಾನು. ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದರೆ ಪರವಾಗಿಲ್ಲ ಅಗಸ್ತ್ಯ, ನನ್ನ ಮೇಲೆ ನಂಬಿಕೆ ಇಡು. ಹೆಂಡತಿಯಾಗಿ ನಿನ್ನ ಕೇಳ್ಕೊತಾ ಇರೋದು ನಾನಿಷ್ಟೇ. ನಿಂಗೊಂದು ಮಾತು ಹೇಳ, ನಾನು ನಿನಗೆ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ನೀನು ಮಾಡೋ ಐಡಿಯಾಗಳು ಯಾರಿಂದನೂ ಮಾಡೋಕ್ಕೆ ಸಾಧ್ಯ ಇಲ್ಲ ನೋಡು. ಹೌದಾ? ಮತ್ತೆ ನಾನು ಈ ಮನೆಗೆ ಬಂದಾಗ ಆ ಲಾವಣ್ಯ ಹಾಗೆ ಹೀಗೆ ಅಂತೆಲ್ಲ ಅಂತಿದ್ರಿ? ಅಯ್ಯೋ, ಈಗ ಯಾಕದೆಲ್ಲ, ಅದೆಲ್ಲ ಬಿಟ್ಟಾಕು. ಒಂದಂತೂ ನಿಜ, ಆ ಲಾವಣ್ಯ ಮಾಡೋ ಐಡಿಯಾಗಳು ನಿನ್ನ ಕಾಲ್ದೊಳಗೂ ಸಮ ಇಲ್ಲ. ಅಲ್ಲ, ಎಲ್ಲರ ಮಧ್ಯೆ ಎಷ್ಟು ಚೆನ್ನಾಗಿ ಜಗಳ ತಂದಿಡ್ತೀಯ ನೀನು. ಹಾ, ಆ ನಿನ್ನ ಇನ್ನೋಸೆನ್ಸ್ ವಾಯ್ಸು, ನಿನ್ನ ಲುಕ್ಕು, ನಿನ್ನ ಅಳಗುಂಜಿ ಮುಖ, ಅಬ್ಬಬ್ಬಬ್ಬಬ್ಬ, ಯಾರಿಗೂ ನಿನ್ನ ಮೇಲೆ ಡೌಟೇ ಬರೋದಿಲ್ಲ. ಆ ಇಂಚರ ಏನು ಹೇಳಿದ್ರು ನಿನ್ನ ರಿಯಾಕ್ಷನ್ ಮುಂದೆ ಅವಳ ಮಾತಿಗೆ ಸ್ವಲ್ಪನೂ ಬೆಲೆನೇ ಇಲ್ಲ, ಯಾರು ಅವಳನ್ನ ನಂಬೋದೇ ಇಲ್ಲ.
ನೋಡ್ತಾ ಇರಿ. ಆ ಇಂಚರನ್ ಬಾಯಿಂದ ಬರೋ ಒಂದೊಂದು ಅಕ್ಷರದ ಮೇಲೂ ಅಮ್ಮಂಗೆ ನಂಬಿಕೆ ಇರಲ್ಲ. ಇವಾಗ ಏನು ಹೇಳ್ತಾ ಇದ್ದಾರೆ, ಲಾವಣ್ಯ ಇಂಚರನ್ ತಲೆನ ಹಾಳು ಮಾಡಿದಾಳೆ, ಪಾಪ ಇಂಚರ ಅಂತ. ಸ್ವಲ್ಪ ದಿನ ಆದ್ಮೇಲೆ ಆ ಇಂಚರನೇ ಕೆಟ್ಟೋಳು ಅಂತಾರೆ. ನೋಡ್ತಾ ಇರಿ. ಓ ಮೈ ದೇವ್ರೇ, ಓ ಸ್ವೀಟ್, ಈ ಮನೇಲಿ ಅತ್ತೆ ಸೊಸೆ ಜಗಳನೇ ಆಡಲ್ವೇನೋ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು ನಂಗೆ. ಆ ನನ್ನ ಕನಸನ್ನ ನನಸ್ ಮಾಡ್ತಿದ್ಯಾ ನೀನು? ನಾನು ನೋಡೋ ಸೀರಿಯಲ್ ಅಲ್ಲಿ ಏನಾಗತ್ತೋ ನಮ್ ಮನೇಲೂ ಅದೇ ಆಗ್ತಾ ಇದೆ. ಇಂಥ ಒಂದ್ ಸಿಚುಯೇಷನ್ಗೋಸ್ಕರ ಎಷ್ಟು ವರ್ಷಗಳಿಂದ ಕಾಯ್ತಿದ್ದೆ ಗೊತ್ತಾ? ಇವತ್ ನಂಗ್ ತುಂಬಾ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್. ಮಾವ ಕಾಫಿ ಕೊಡಮ್ಮ. ಇಂಚರ, ಎಷ್ಟು ದಿನ ಆಗಿತ್ತು ನೀನು ಮಾಡೋ ಕಾಫಿ ಕುಡಿದು. ನಿಮ್ ಮನೇಲಿ ಇರ್ಬೇಕಲ್ವಾ ಮಾವ ಕುಡಿಯಕ್ಕೆ? ನಿನ್ನ ಗಂಡ ಆಫೀಸ್ ಕಡೆ ತಲೆ ಹಾಕೋದನ್ನೇ ಬಿಟ್ಬಿಟ್ಟಿದ್ದಾನೆ, ಯಾರಾದರೂ ಒಬ್ರು ನೋಡ್ಕೋಬೇಕಲ್ವಾ? ಪಾಪ ಅವನ್ ತಾನೆ ಏನು ಮಾಡ್ತಾನೆ, ಮನೇಲಿ ಇಷ್ಟೊಂದೆಲ್ಲ ನಡೀತಾ ಇದೆಯಲ್ಲ. ಮನೇಲಿ ಏನ್ ಮಾವ, ಏನಾದ್ರೂ ಒಂದ್ ನಡೀತಾನೆ ಇರತ್ತೆ. ಯಾರು ಮಾಡ್ತಾ ಇದಾರೆ ಅಂತಾನೆ ಗೊತ್ತಾಗ್ತಲ್ಲ ಇಂಚರ. ಒಂದೊಂದ್ಸಲ ಅನ್ಸತ್ತೆ ಮನೆಯವ್ರು ಹೇಳ್ತಾ ಇರೋದೇ ನಿಜ ಏನು, ಇದೆಲ್ಲ ಲಾವಣ್ಯ ಮಾಡ್ತಿದ್ದಾಳ ಅಂತ. ಇಲ್ಲ ಮಾವ, ಇದು ಲಾವಣ್ಯನ ಕೆಲ್ಸ ಅಲ್ಲ. ಮತ್ ಯಾರ ಕೆಲ್ಸ ಅಂತ್ಯ? ನನ್ನ ಹತ್ರ ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಮುಚ್ಚು ಮರೆ ಇಲ್ಲದೆ ಹೇಳ್ಬೋದು ನೀನು ಇಂಚರ, ಅದ್ ನಿನಗ್ ಗೊತ್ತಿದೆ ಅಲ್ವಾ? ಗೊತ್ತು ಮಾವ. ಯಾವ್ದ್ರ ಬಗ್ಗೆನೂ ಭಯ ಪಡೋದು ಬೇಕಾಗಿಲ್ಲ ಇಂಚರ, ಹೇಳು. ನನಗ್ ಭಯ ಇರೋದು ಈ ಮನೆಯವ್ರಿಗೆ ಏನಾಗುತ್ತೋ ಅನ್ನೋ ಒಂದೇ ಒಂದ್ ವಿಷಯಕ್ಕೆ ಮಾವ. ಅದಕ್ಕೇನಮ್ಮ ನಿನ್ನ ಮೇಲೆ ನನ್ಗೆ ಅಷ್ಟೊಂದು ನಂಬಿಕೆ. ನೀನು ಯಾವಾಗಲೂ ಬೇರೆಯವ್ರ ಬಗ್ಗೆನೆ ಯೋಚನೆ ಮಾಡ್ತೀಯ, ನಿನ್ನ ಬಗ್ಗೆ ಯೋಚನೆ ಮಾಡ್ಕೊಳ್ಳೋದೇ ಇಲ್ಲ. ಇಂಚರ ಇವತ್ತೊಂದು ಮಾತು ಹೇಳ್ತೀನಿ ಕೇಳು, ಯಾರು ಏನೇ ಅನ್ನಲಿ, ಎಂಥದ್ದೇ ಪರಿಸ್ಥಿತಿ ಬರಲಿ, ನಾನು ನಿನ್ನ ಜೊತೆಗಿರ್ತೀನಿ. ಥ್ಯಾಂಕ್ಸ್ ಮಾವ, ನನ್ನ ಜೊತೆಗಿರ್ತೀನಿ ಅಂದ್ರಲ್ಲ ಅಷ್ಟೇ ಸಾಕು, ನನಗೆ 100 ಆನೆ ಬಲ ಬಂದಂಗಾಯ್ತು. ಯೋಚನೆ ಮಾಡಬೇಡಿ, ಈ ಮನೆಗೆ ಏನು ಕಷ್ಟ ಆಗ್ತಿರೋ ಹಾಗೆ ನಾನು ನೋಡ್ಕೋತೀನಿ. ಅದು ಮನೆ ಒಳಗಿಂದ ಆದ್ರೂ ಸರಿ ಹೊರಗಿಂದ ಆದ್ರೂ ಸರಿ. ನನಗದರಲ್ಲಿ ಅನುಮಾನನೇ ಇಲ್ಲ ಇಂಚರ. ಅಶ್ವಿನಿ ಕೈ ಬಿಡು. ಬಿಡಲ್ಲ. ಅಶ್ವಿನಿ ಕೈ ಬಿಡು. ಬಿಡಲ್ಲ. ಅಶ್ವಿನಿ ನೀನ್ ಕೈ ಬಿಟ್ಟಿಲ್ಲ ಅಂದ್ರೆ ನಾನು ಆಫೀಸ್ಗೆ ಹೇಗೆ ಹೋಗೋದು? ಬೇಡ, ನೀನು ಆಫೀಸ್ಗೆ ಹೋಗ್ಬೇಡ. ಅಶ್ವಿನಿ ಆಫೀಸಲ್ಲಿ ಮೀಟಿಂಗ್ ಇದೆ, ಅರ್ಥ ಮಾಡ್ಕೋ. ನೀನೇ ಅಲ್ವಾ ಬಾಸು, ಬರಲ್ಲ ಅಂತ ಹೇಳು. ಹಾಗೆಲ್ಲ ಆಗಲ್ಲ ಅಶ್ವಿನಿ, ಪ್ಲೀಸ್ ಬಿಡು, ನಾನು ಹೋಗ್ಲೇಬೇಕು. ಬಿಡಲ್ಲ ನಾನು. ಪ್ಲೀಸ್ ಅಶ್ವಿನಿ. ಸರಿ, ನಿನ್ನ ನಾನು ಆಫೀಸ್ಗೆ ಹೋಗೋದಕ್ಕೆ ಬಿಡ್ತೀನಿ, ಅದು ನನ್ಗೇನು ಕೊಡ್ತೀಯ? ಏನು, ನಿನಗೇನಾದರೂ ಕೊಡಬೇಕಾ? ಯಾಕೆ? ಯಾಕೆ ಅಂದರೆ ನೀನು ಆಫೀಸ್ಗೆ ಹೋಗೋದಕ್ಕೆ ನಾನು ಪರ್ಮಿಷನ್ ಕೊಡ್ತೀನಲ್ಲ, ಅದಕ್ಕೆ. ಸರಿ, ಏನು ಬೇಕು?
ಆಕಸ್ತ್ಯಾ ಒಂದು ನಿಮಿಷ ಬರ್ತೀಯಾ? ಬಾ. ನೆನಪಿದೆ ತಾನೆ? ನೆನಪಿದೆ. ಯಾಕೆ ಪುಟ್ಟ ಬೇಜಾರು ಮಾಡ್ಕೊಂಡೆ? ನೋಡಮ್ಮ, ಆ ಇಂಚರ ಅವಳಿಗೆ ಇನ್ನೂ ನನ್ನ ಮೇಲೆ ಅನುಮಾನ ಹೋಗಿಲ್ಲ ಅನ್ಸುತ್ತೆ. ನಾನು ಅಣ್ಣ ಮಾತಾಡ್ತಿದ್ರೆ ಹೇಗೆ ಕೋಪ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಲು ನೋಡು. ಹಾಗೇನಿಲ್ಲ ಪುಟ್ಟ, ಏನೋ ಕೆಲಸ ಇತ್ತೋ ಏನೋ ಅದಕ್ಕೆ ಕರ್ತಿರ್ತಾಳೆ. ನೀನು ಅದ್ರ ಬಗ್ಗೆ ಎಲ್ಲ ಏನು ಹೇಳ್ದೆ ಅಶ್ವಿನಿ? ಹೂನಮ್ಮ, ನೋಡ್ತಾ ಇರಿ, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಈ ಇಡೀ ರಾತೋದ ಮನೆ ನಮ್ಮಿಬ್ರು ಕಣ್ ಮುಂದೆನೆ ಮುರಿದ್ಬಿಡತ್ತೆ. ಆಹಾ, ಎಂತ ಒಳ್ಳೆ ಸುದ್ದಿ ಕೊಟ್ಟಿ ಅಶ್ವಿನಿ. ಇವತ್ತು ಈ ಮನೆ ಗೋಡೆಯಲ್ಲಿ ಬಿರುಕು ಶುರು ಆಗಿದೆ ಅಮ್ಮ. ಅತ್ತೆ, ಸೊಸೆ, ಅಪ್ಪ, ಮಗ, ಅಮ್ಮ, ಮಗಳು ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ನಾವೇನು ಮಾಡೋದೇ ಬೇಕಾಗಿಲ್ಲ, ಅವ್ರ ಗೌರ ಜಗಳ ಆಡ್ಕೊಂಡು ಸಾಯ್ತಾರೆ. ಕಂದ, ಅಶ್ವಿನಿ, ಏನಾಯ್ತಮ್ಮ? ಪ್ರತಿ ಸಲ ಈ ಅನಾಥೆನ ನಿನ್ ಮಗಳು ಅಂತ ಕರೆದಾಗೆಲ್ಲ ನಾನೇನೋ ಪುಣ್ಯ ಮಾಡಿದೀನಿ ಅನ್ಸುತ್ತೆ ಅಮ್ಮ. ನೀನ್ ಬಂದಿಲ್ಲ ಅಂದಿದ್ರೆ ಆ ಅನಾಥ ಆಶ್ರಮದಲ್ಲಿ ಪ್ರೀತಿ ಅನ್ನೋದೇನು ಅಂತ ಗೊತ್ತಿಲ್ಲದೆ ಇರ್ತಿದ್ದೆ ಅನ್ಸತ್ತೆ. ಬಹುಶಃ ನೀನ್ ಬಂದಿಲ್ಲ ಅಂದಿದ್ರೆ ನಾನ್ ಸತ್ತೆ ಹೋಗಿರ್ತಿದ್ದೆ. ಬಿಟ್ಟು ಅನ್ನು ಅಶ್ವಿನಿ, ನಿನ್ನ ಮಗಳ ಕೊಡಿಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೀನಿ ಕಣೆ. ನೀನೇನು ಯೋಚನೆ ಮಾಡ್ಬೇಡ ಅಮ್ಮ. ಇವ್ರೆಲ್ಲರೂ ನಿನಗ್ ಮಾಡಿರೋ ಅನ್ಯಾಯಕ್ಕೆ ಈ ಇಡೀ ಮನೆನ ಈ ಅಶ್ವಿನಿ ಸುಟ್ಟಾಕ್ತಾಳೆ.